ಆಗ ಮಕ್ಕಳು ನಾವು ಕಳೆದ ತರಗತಿಯಲ್ಲಿ ಪರಾನಜೀವಿ ಅರ್ಧ ಪರಾನಜೀವಿ ಪೂರ್ಣ ಪರಾನಜೀವಿ ಇವುಗಳ ಬಗ್ಗೆ ಚರ್ಚಿಸಿದ್ದೇವೆ ಅಲ್ವಾ ಹಾಗಾದ್ರೆ ಇಲ್ಲಿ ನೋಡಿ ನಾವು ಹೇಳಿದೆವೆ ಸಸ್ಯಗಳು ಇತರ ಸಸ್ಯಗಳನ್ನು ಆಶ್ರಯಿಸುತ್ತದೆ ಅಲ್ವಾ ಆಹಾರಕ್ಕಾಗಿ ಇತರ ಸಸ್ಯಗಳನ್ನು ಆಶ್ರಯಿಸುವವುಗಳಿದೆ ಅಥವಾ ಸ್ವತಃ ಸಸ್ಯಗಳನ್ನು ತಯಾರಿಸುವವುಗಳು ಇದೆ ಕಾರ್ಬನ್ ಹೈಡ್ರೋಜನ್ ಮತ್ತೆ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಕಬ್ಬಿಣ ಇವುಗಳೆಲ್ಲವೂ ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಮೂಲ ವಸ್ತುಗಳಾಗಿದೆ ಸಸ್ಯಗಳ ಬೆಳವಣಿಗೆಗೆ ಬೇಕಾದ ಮೂಲ ವಸ್ತುಗಳಾಗಿದೆ ಇವುಗಳು ಇವುಗಳು ಸಸ್ಯಗಳಿಗೆ ಮಣ್ಣಿನಿಂದ ಸಿಗುತ್ತದೆ ಆಗ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುವ ಸಾಮರ್ಥ್ಯ ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳಿಗಿದೆ ಇದು ನಿಮಗೆ ಗೊತ್ತಿದೆ ನಾವು ಕಳೆದ ಪಾಠದಲ್ಲಿ ಇದರ ಬಗ್ಗೆ ಚರ್ಚಿಸಿದ್ದೇವೆ ಆಗ ಮಣ್ಣಿನ ನೈಟ್ರೇಟ್ ಅನ್ನು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುವ ಸಾಮರ್ಥ್ಯವು ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳಿಗಿದೆ ಇವುಗಳು ಏನು ಮಾಡುತ್ತದೆ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುತ್ತದೆ ನಂತರ ಮರಗಳು ಏನು ಮಾಡುತ್ತವೆ ಅಥವಾ ಸಸ್ಯಗಳು ಬೇರಿನ ಮೂಲಕ ಇವುಗಳನ್ನು ಹೀರಿಕೊಳ್ಳುತ್ತದೆ ಕಾರ್ಬನ್ ಹೈಡ್ರೋಜನ್ ಇವುಗಳೆಲ್ಲವೂ ಸಸ್ಯಕ್ಕೆ ಬೆಳವಣಿಗೆಗೆ ಬೇಕಾದ ಮೂಲ ವಸ್ತುಗಳಾಗಿದೆ ಆಗ ಕೆಲವೊಂದು ಮಣ್ಣಿನಲ್ಲಿ ಆಮ್ಲೀಯ ಗುಣವು ಹೆಚ್ಚಾಗಿರುವುದರಿಂದ ಸಸ್ಯಗಳು ಏನು ಮಣ್ಣಿನಲ್ಲಿ ಬ್ಯಾಕ್ಟೀರಿಯಾಗಳಿಗೆ ನಿಲ್ಲಿಕಾಗುವುದಿಲ್ಲ ಮಣ್ಣಿನಲ್ಲಿ ಆಮ್ಲೀಯ ಗುಣವು ಹೆಚ್ಚಾಗಿರುವುದರಿಂದ ಸಸ್ಯಗಳಿಗೆ ಅಲ್ಲಿ ಸಸ್ಯಗಳಿಗೆ ಬೇಕಾದ ನೈಟ್ರೇಟ್ ಅನ್ನು ಕೊಡ್ಲಿಕ್ಕೆ ಅಲ್ಲಿರುವ ಬ್ಯಾಕ್ಟೀರಿಯಾಗಳಿಗೆ ಸಾಧ್ಯವಾಗುವುದಿಲ್ಲ ಈ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಲುಕ್ಕೋಸ್ಕರ ಸಸ್ಯಗಳು ಏನು ಮಾಡುತ್ತದೆ ಕೆಲವೊಂದು ಕೀಟಗಳನ್ನು ಉಪಯೋಗಿಸುತ್ತದೆ ಕೀಟಗಳನ್ನು ಅದು ಹಿಡಿದಿಡ್ತದೆ ನಂತರ ಅವುಗಳ ಶರೀರವನ್ನು ವಿಭಜಿಸಿ ನೈಟ್ರೇಟ್ ಅನ್ನು ಉಪಯೋಗಿಸುತ್ತದೆ ಇಂತಹ ಸಸ್ಯಗಳನ್ನು ನಾವು ಕೀಟಹಾರಿ ಸಸ್ಯಗಳು ಎಂಬುದಾಗಿ ಕರೀತೇವೆ ಕೀಟಹಾರಿ ಸಸ್ಯಗಳು ಹಾಗಾದ್ರೆ ಕೀಟಹಾರಿ ಸಸ್ಯಗಳು ಎಂದರೇನು ಕಾರ್ಬನ್ ಹೈಡ್ರೋಜನ್ ಪೊಟ್ಯಾಸಿಯಂ ನಂತರ ಕ್ಯಾಲ್ಸಿಯಂ ಕಬ್ಬಿಣ ಇವುಗಳೆಲ್ಲವೂ ಸಸ್ಯ ಒಂದು ಬೆಳೆಯಬೇಕಿದ್ರೆ ಇವುಗಳೆಲ್ಲವೂ ಅದರ ಮೂಲಭೂತವಾಗಿರುವ ಅವಶ್ಯಕತೆಗಳಾಗಿದೆ ಇದು ಅದಕ್ಕೆ ಲಭಿಸಬೇಕು ಹಾಗಾದರೆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುವ ಸಾಮರ್ಥ್ಯವು ಅದರ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಗಿದೆ ಕೆಲವೊಂದು ಮಣ್ಣಿನಲ್ಲಿ ಇಂತಹ ಬ್ಯಾಕ್ಟೀರಿಯಾಗಳಿಗೆ ನಿಲ್ಲಲು ಸಾಧ್ಯವಾಗುವುದಿಲ್ಲ ಈ ಸಂದರ್ಭದಲ್ಲಿ ಏನು ಮಾಡುತ್ತದೆ ಇಂತಹ ಮಣ್ಣಿನಲ್ಲಿ ಬೆಳೆಯುವಂತಹ ಸಸ್ಯಗಳು ಕೀಟಗಳನ್ನು ಆಕ್ರಮಿಸುತ್ತದೆ ಕೀಟಗಳನ್ನು ಹಿಡಿದಿಡ್ತದೆ ನಂತರ ಆ ಕೀಟಗಳು ಅದನ್ನೇನು ಮಾಡ್ತದೆ ಕೀಟಗಳ ಶರೀರವನ್ನು ವಿಭಜಿಸಿ ಅದರಿಂದ ನೈಟ್ರೇಟ್ ಅನ್ನು ತೆಗೆಯುತ್ತದೆ ಅಂತ ಸಸ್ಯಗಳಿಗೆ ಉದಾಹರಣೆಯಾಗಿದೆ ಇಬ್ಬನಿ ಗಿಡ ಇದಕ್ಕೆ ಉದಾಹರಣೆಯಾಗಿದೆ ಇಬ್ಬನಿ ಗಿಡ ಹೂಜಿ ಗಿಡ ಇವುಗಳೆಲ್ಲವೂ ಇಬ್ಬನಿ ಗಿಡ ಹೂಜಿ ಗಿಡ ಇವು ಹಿಡುಕ ಗಿಡ ಇವುಗಳೆಲ್ಲ ಇಂತಹ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯಾಗಿದೆ ಇಬ್ಬನಿ ಗಿಡ ಮತ್ತು ಹೂಜಿ ಗಿಡ ಇವುಗಳೆಲ್ಲವೂ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆಯಾಗಿದೆ ಗೊತ್ತಾಯ್ತಾ ಮಕ್ಕಳೇ ಹಾಗಾದರೆ ಕೀಟಹಾರಿ ಸಸ್ಯಗಳೆಂದರೆ ಏನು ಗೊತ್ತಾಯ್ತಾ ಕಾರ್ಬನ್ ಹೈಡ್ರೋಜನ್ ಎಲ್ಲವೂ ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದಂತಹ ಒಂದು ಮೂಲ ವಸ್ತುವಾಗಿದೆ ಹಾಗೂ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ನೈಟ್ರೇಟ್ ಆಗಿ ಬದಲಾಯಿಸುವ ಸಾಮರ್ಥ್ಯ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳಿದೆ ಕೆಲವು ಮಣ್ಣಿನಲ್ಲಿ ಆಮ್ಲೀಯ ಗುಣಗಳಿರುವಾಗ ಬ್ಯಾಕ್ಟೀರಿಯಾಗಳಲ್ಲಿ ಇಲ್ಲದಿರುತ್ತದೆ ಈ ಸಂದರ್ಭದಲ್ಲಿ ಅಲ್ಲಿ ಬೆಳೆಯುವಂತಹ ಗಿಡಗಳೇನು ಮಾಡ್ತದೆ ಹೋಗುವಂತಹ ಕೀಟಗಳನ್ನು ಆಕ್ರಮಿಸಿ ಅವುಗಳ ಶರೀರವನ್ನು ವಿಭಜಿಸಿ ಅದರಿಂದ ನೈಟ್ರೇಟ್ ಅನ್ನು ಪಡೆದುಕೊಳ್ಳುತ್ತದೆ ಇದನ್ನು ನಾವು ಕೀಟಹಾರಿ ಸಸ್ಯಗಳು ಎಂಬುದಾಗಿ ಕರೀತೇವೆ ಇನ್ನು ಪ್ರಾಣಿಗಳಲ್ಲಿಯೂ ಪರಾನಜೀವಿಗಳಿದೆ ಹೇನು ಅದೇ ರೀತಿ ಮತ್ತು ಉರುಟು ಹುಳ ನಳ್ಳು ಇವುಗಳೆಲ್ಲವೂ ಆಂತರಿಕವಾಗಿರುವಂತಹ ಪರಾನ್ನಜೀವಿಗಳಿಗೆ ಉದಾಹರಣೆಗಳಾಗಿದೆ ಪ್ರಾಣಿಗಳಲ್ಲಿಯೂ ಪರಾನ್ನಜೀವಿಗಳಿದೆ ಹೇನು ಉರುಟು ಹುಳ ಮತ್ತು ನಳ್ಳು ಇವುಗಳೆಲ್ಲ ಇದಕ್ಕೆ ಉದಾಹರಣೆಯಾಗಿದೆ ಅದರಲ್ಲಿ ಹೇನು ಮತ್ತು ನಳ್ಳುಗಳು ಆಂತರಿಕ ಜೀವಿಯಾಗಿದೆ ಅಲ್ವಾ ನಮಗೆ ಗೊತ್ತಿದೆ ಹೇನೆಲ್ಲ ತಲೆಯ ಮೇಲೆ ಇರ್ತದಲ್ಲ ನಮಗದು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿ ನಳ್ಳು ಅಂತ ಹೇಳಿದರೆ ಆಹಾರ ಪದಾರ್ಥಗಳಲ್ಲೆಲ್ಲ ಇರ್ತದೆ ಕಪ್ಪಿನ ಬಣ್ಣ ಆಗಿ ಹೇನಿನ ತರಂಥದ್ದು ಹಾಗೆ ಇವುಗಳೆಲ್ಲ ಏನಾಗಿದೆ ಆಂತರಿಕ ಪರಾನ್ನಜೀವಿಯಾಗಿದೆ ಉರುಟು ಹುಳ ಎಂಬುದು ಒಂದು ಬಾಹ್ಯ ಪರಾನ್ನಜೀವಿ ಆಂತರಿಕವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಬಾಹ್ಯ ಪರಾನ್ನಜೀವಿಗಳಾಗಿದೆ ಉರುಟು ಹುಳ ಈ ಆಂತರಿಕ ಪರಾನ್ನಜೀವಿಗಳೇನು ಮಾಡ್ತದೆ ಅವು ವಾಸಿಸುವ ಜೀವನಕ್ಕೆ ಏನು ಹಾನಿಯನ್ನುಂಟು ಮಾಡ್ತದೆ
ಆಂತರಿಕ ಪರಾನಜೀವಿಗಳು ಅವುಗಳು ವಾಸಿಸುವ ಜೀವಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ನಮಗೆ ಗೊತ್ತಿದೆ ಉರುಟು ಹುಳ ಅಥವಾ ಹೊಟ್ಟೆಯೊಳಗೆ ನಂತರ ನಮಗೆ ಏನಾಗ್ತದೆ ಅಲ್ಲಿ ಹೊಟ್ಟೆ ನೋವು ಶುರುವಾಗ್ತದೆ ವಾಂತಿ ಪ್ರಾರಂಭವಾಗ್ತದೆ. ಆದುದರಿಂದಲೇ ನಾವು ಹೇಳ್ತೇವೆ ಆರು ತಿಂಗಳಿಗೊಮ್ಮೆ ಆದರೂ ನಾವು ಏನು ಮಾಡ್ತೇವೆ ಉರುಟು ಹುಳಕ್ಕಿರುವಂತಹ ಮಾತ್ರೆಯನ್ನು ಸೇವಿಸ್ತೇವೆ. ನಾವು ಆ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ನಾವು ಉಪಯೋಗಿಸುವ ಒಂದು ಮಾತ್ರೆಯಾಗಿದೆ ನಮಗೆ ಶಾಲೆಗಳಿಂದೆಲ್ಲ ಲಭ್ಯವಾಗ್ತದೆ. ಆರು ತಿಂಗಳಿಗೊಮ್ಮೆ ನಾವು ಇದನ್ನು ಸೇವಿಸಬೇಕು. ಇಲ್ಲದ್ರೆ ಏನಾಗ್ತದೆ ಈ ಉರುಟು ಹುಳವು ಹೊಟ್ಟೆಯೊಳಗೆ ಬೆಳೆಯಲಿರುವ ಸಾಧ್ಯತೆ ಇದೆ. ಇದು ನಮ್ಮ ಶರೀರಕ್ಕೆ ಹಾನಿಕರವಾಗಿದೆ. ಈ ರೀತಿಯಾಗಿ ಪ್ರಾಣಿಗಳಲ್ಲಿಯೂ ನಮಗೆ ಕಾಣ್ಬೋದು. ನಮ್ಮ ಪಾಠದ ಹೆಸರೇನು ಮಕ್ಕಳೇ? ಜೀರ್ಣಾಂಗ ವ್ಯೂಹದ ಮೂಲಕ ಅಂತಲ್ವಾ. ಹಾಗಾದರೆ ನಾವು ತಿಳಿದೆವು ಈಗ ಪ್ರಾಣಿಗಳಲ್ಲಿಯೂ ಆಹಾರ ಬೇಕು, ಸಸ್ಯಗಳಿಗೂ ಆಹಾರ ಬೇಕು. ಅವುಗಳು ಯಾವ ರೀತಿಯಲ್ಲಿ ಆಹಾರವನ್ನು ಸಂಪಾದಿಸ್ತದೆ ಎಂಬುದನ್ನು ನಾವು ನೋಡಿದೆವು. ಅದೇ ರೀತಿ ಮನುಷ್ಯರಿಗೂ ಆಹಾರ ಬೇಕು ಅಲ್ವಾ. ನಮಗೂ ಆಹಾರ ಬೇಕು ವಾಸಿ ಜೀವಿಸಬೇಕಿದ್ರೆ. ನಮ್ಮ ಆಹಾರ ಮೊದಲು ಎಲ್ಲಿಗೆ ಸೇರ್ತದೆ? ನಾವು ಒಂದು ಸೇವಿಸುವ ಆಹಾರ ನಾವು ಮೊದಲೆಲ್ಲಿಗೆ ಹಾಕ್ತೇವೆ? ನಮ್ಮ ಬಾಯಿಗೆ ಅಲ್ವಾ. ಬಾಯಿಯಿಂದ ನಂತರ ಅದು ಹಲ್ಲು, ನಾಲಗೆ, ತುಟಿ ಇವುಗಳ ಸಹಾಯದಿಂದಾಗಿ ನಮ್ಮ ಬಾಯಿಯಲ್ಲಿರುವ ಕಿಣ್ವ ರಸದ ಮೂಲಕ, ಅದು ಜೊಲ್ಲು ರಸದಲ್ಲಿರುವ ಕಿಣ್ವ ರಸದ ಮೂಲಕ ಬೆರೆತು ನಂತರ ನಮ್ಮ ಅದು ಪಚನ ಕ್ರಿಯೆಗೆ ಅದು ಒಳಗಾಗ್ತದಲ್ವಾ. ಹಾಗಾದರೆ ಪಚನ ಕ್ರಿಯೆ ಅಂತ ಹೇಳಿದರೆ ಏನು ಗೊತ್ತಿದೆಯಲ್ಲ? ನಾವು ಸೇವಿಸಿದಂತಹ ಆಹಾರವು ನಾವು ಬಾಯಿಯಲ್ಲೇ ಜಗಿದು ನಂತರ ನಮ್ಮದೇನಾಗ್ತದೆ ಜಠರದೊಳಗೆ ಅದು ಪಚನ ಕ್ರಿಯೆ ಎಲ್ಲ ನಡೆಯುತ್ತದೆ. ಆಗ ನಮಗೆ ಗೊತ್ತಿದೆ ಮೊದಲು ನಾವು ಬಾಯಿಗೆ ಹಾಕುವಂತಹ ಆಹಾರ ಪದಾರ್ಥಗಳು ನಾಲಗೆ, ಹಲ್ಲು, ತುಟಿ ಇವುಗಳ ಸಹಾಯದಿಂದ ಜೊತೆಗೆ ಜೊಲ್ಲು ರಸದಲ್ಲಿರುವ ಕಿಣ್ವಗಳ ಸಹಾಯದಿಂದ ಪಚನ ಕ್ರಿಯೆಗೆ ಒಳಗಾಗ್ತದೆ. ಹಾಗಾದರೆ ಹಲ್ಲು ಒಂದು ಪ್ರಧಾನ ಭಾಗ ನಮ್ಮ ಶರೀರದ್ದು ಅಲ್ವಾ. ಶರೀರದಲ್ಲಿ ಅತ್ಯಂತ ಹೆಚ್ಚಾಗಿರುವ ಕಠಿಣವಾದ ಭಾಗವಾಗಿದೆ ಹಲ್ಲು. ನಮ್ಮ ಶರೀರದ ಕಠಿಣ ಭಾಗವಾಗಿದೆ ಹಲ್ಲು. ನಾವೀಗ ಒಂದು ಹಲ್ಲನ್ನು ಮಣ್ಣಿನಡಿಯಲ್ಲಿ ಹೂತಾಗುವುದಾದರೆ, ನಮ್ಮ ಶರೀರವನ್ನು ನಾವು ಮಣ್ಣಿನಡಿಯಲ್ಲಿ ಹೂತ ಹಾಕುವುದಾದರೆ ಎಲ್ಲ ಶರೀರ ಭಾಗಗಳು ಹಾಳಾಗಿ ಹೋಗ್ತದೆ. ಆದರೆ ಹಲ್ಲು ಮಣ್ಣಿನಲ್ಲಿ ಹಾಗೇ ನಿಲ್ಲದಿರ್ತದೆ, ಅದು ಹಾನಿಯೇ ಆಗುವುದಿಲ್ಲ. ಕಾರಣ ಏನು? ಅಷ್ಟು ಕಠಿಣವಾದ ಒಂದು, ಅಷ್ಟು ಗಟ್ಟಿಯಾಗಿರುವ ಒಂದು ಭಾಗವಾಗಿದೆ ಹಲ್ಲು. ನಮ್ಮ ಹಲ್ಲಿಗೆ ಬಿಳಿ ಬಣ್ಣ ಇದೆ ಅಲ್ವಾ ಮಕ್ಕಳು. ಇದಕ್ಕೆ ಕಾರಣವೇನು? ನಮ್ಮ ಹಲ್ಲಿನಲ್ಲಿರುವ ಇನಾಮೆಲ್ ಇವುಗಳು ನಮ್ಮ ಹಲ್ಲಿಗೆ ಕಠಿಣವಾದ, ಇನಾಮೆಲ್ ಎಂಬುದು ಅತ್ಯಂತ ಹೆಚ್ಚಿನ ಕಟ್ಟಿಯಾದ ಭಾಗ. ಅದೇ ರೀತಿ ನಮ್ಮ ಹಲ್ಲಿಗೆ ಬಿಳಿ ಬಣ್ಣವನ್ನು ನೀಡುವುದು ಇನಾಮೆಲ್ ಆಗಿದೆ. ಇನಾಮೆಲ್ನ ಕೊರತೆ ಉಂಟಾದಾಗ ನಮ್ಮ ಹಲ್ಲಿನ ಬಣ್ಣ ಬದಲಾಗಲಿಕ್ಕೆ ಪ್ರಾರಂಭವಾಗ್ತದೆ, ಹಳದಿ ಅಥವಾ ಕಪ್ಪೆಲ್ಲಾಗಿ ಬದಲಾಗ್ತದೆ. ಆದರೆ ನಾವೀಗ ನೋಡಿದೆವು ಕಠಿಣ ಭಾಗ ಹಲ್ಲು, ಅದೇ ರೀತಿ ಹಾಳಾಗದ ಭಾಗ ಹಲ್ಲು. ಆದರೆ ನಮ್ಮ ಬಾಯಿಯಲ್ಲಿರುವ ಹಲ್ಲುಗಳೇನು ಬೇಗನೆ ಹಾಳಾಗ್ತದಲ್ಲ, ಇದಕ್ಕೆ ಕಾರಣ ಏನು? ಬಾಯಿಯಲ್ಲಿರುವ ಹಲ್ಲು ಬೇಗ ಹಾಳಾಗಲಿಕ್ಕೆ ಕಾರಣವೇನು? ಬೇರೇನಲ್ಲ, ಕ್ಯಾಲ್ಸಿಯಂ ಯೌಗಿಕವಾದ ಹಲ್ಲಿನೊಂದಿಗೆ ಆಮ್ಲವು ಬೆರೆತಾಗ ಏನಾಗ್ತದೆ? ನಮ್ಮ ಹಲ್ಲು ಬೇಗನೆ ಹಾನಿ ಉಂಟಾಗ್ತದೆ. ಹೇಗೆ ದಂತಕ್ಷಯ ಉಂಟಾಗ್ತದೆ? ನಮ್ಮ ಕ್ಯಾಲ್ಸಿಯಂ ಯೌಗಿಕವಾದ ಹಲ್ಲಿನೊಂದಿಗೆ ಆಮ್ಲವು ಸೇರಿದಾಗ ದಂತಕ್ಷಯ ಉಂಟಾಗ್ತದೆ. ಹೇಗೆ ಆಮ್ಲ ಸೇರ್ತದೆ ಅದಕ್ಕೆ? ಯಾವ ರೀತಿ ಅಂತ ಹೇಳಿದರೆ, ನಾವು ಸೇವಿಸಿದಂತಹ ಆಹಾರಗಳು ನಮ್ಮ ಹಲ್ಲಿನ ಎಡೆಗಳಲ್ಲಿ ಸಿಕ್ಕಿಕೊಳ್ತದಲ್ವೋ ಮಗಳೇ. ಹಲ್ಲಿನ ಎಡೆಯಲ್ಲಿ ಸಿಕ್ಕಿದ ಆಹಾರಗಳೇನಾಗ್ತದೆ? ಬ್ಯಾಕ್ಟೀರಿಯಗಳಿಗೆ ಪೋಷಣೆಯನ್ನು ನೀಡ್ತದೆ. ನಮ್ಮ ಹಲ್ಲಲ್ಲಿರುವಂತಹ ಬ್ಯಾಕ್ಟೀರಿಯಗಳಿಗೆ ಬೆಳೆಯಲು ಇದು ಸಹಾಯ ಮಾಡಿಕೊಳ್ತದೆ. ನಮ್ಮ ಹಲ್ಲಿನಲ್ಲಿ ಸಿಕ್ಕಿಕೊಂಡಂತಹ ಆಹಾರ ಪದಾರ್ಥಗಳೇನಾಗ್ತದೆ? ಬ್ಯಾಕ್ಟೀರಿಯಗಳಿಗೆ ಬೆಳೆಯಲಿಕ್ಕೆ ಸಹಾಯ ಆಗ್ತದೆ. ಅಲ್ಲಿ ಸಿಟ್ರಿಕ್ ಆ್ಯಸಿಡ್ ಉಂಟಾಗ್ತದೆ, ಅಲ್ಲಿ ಲಿಕ್ಟಿಕ್ ಆ್ಯಸಿಡ್ ಉಂಟಾಗ್ತದೆ. ಈ ಆ್ಯಸಿಡ್ ಏನಾಗ್ತದೆ? ಹಲ್ಲಿನೊಂದಿಗೆ ಬೆರೆದಾಗ ನಮ್ಮ ಹಲ್ಲು ಬೇಗನೆ ಹಾನಿಗೊಳಗಾಗ್ತದೆ. ಗೊತ್ತಾಯ್ತಾ? ಅದೇ ರೀತಿ ಇಬ್ಬರು ಮಕ್ಕಳೊಂದು ಅಭಿಪ್ರಾಯ ಹೇಳ್ತಾರೆ. ಒಂದು ಮಗು ಹೇಳ್ತಾನೆ, ನಾನು ಯಾವತ್ತು ಬೆಳಗ್ಗೆ ಒಳ್ಳೆ ಶ್ರದ್ಧೆಯಿಂದ ಹಲ್ಲುಜ್ಜುತ್ತೇನೆ, ಆದರೆ ರಾತ್ರಿ ಹಲ್ಲುಜ್ಜುವಾಗ ಅಷ್ಟು ಶ್ರದ್ಧೆ ಏನು ಕೊಡೋದಿಲ್ಲ ಅಂತೇಳಿ ಹೇಳ್ತಾನೆ. ಆದರೆ ಇನ್ನೊಂದು ಹುಡುಗಿ ಹೇಳ್ತಾಳೆ, ನಾನು ರಾತ್ರಿ ಚೆನ್ನಾಗಿ ಹಲ್ಲುಜ್ಜುತ್ತೇನೆ, ಆದುದರಿಂದಲೇ ಬೆಳಗ್ಗೆ ಹಲ್ಲುಜ್ಜುವ ಸಂದರ್ಭದಲ್ಲಿ ನಾನಷ್ಟು ಗಮನ ಹರಿಸೋದಿಲ್ಲ ಅಂತೇಳಿ. ಯಾವುದು ಮಕ್ಕಳೇ ಉತ್ತಮ? ನಾವು ರಾತ್ರಿ ಚೆನ್ನಾಗಿ ಹಲ್ಲುಜ್ಜಬೇಕೋ ಅಥವಾ ಬೆಳಗ್ಗೆ ಚೆನ್ನಾಗಿ ಹಲ್ಲುಜ್ಜಬೇಕೋ? ಯಾವಾಗಾಗಿರ್ಬೋದು? ರಾತ್ರಿ ಕಾಲಗಳಲ್ಲಿ ನಾವು ಸರಿಯಾಗಿ ಹಲ್ಲುಜ್ಜಬೇಕು. ಕಾರಣ ನಾವು ಸೇವಿಸಿದಂತಹ ಎಲ್ಲ ಆಹಾರ ಪದಾರ್ಥಗಳು ನಮ್ಮ ಬಾಯಲ್ಲಿರ್ತದಲ್ವಾ.
ನಂತರ ನಾವು ಸಾಧಾರಣ ಒಂದು 7 ಅಥವಾ 6 ಗಂಟೆಗಳ ಕಾಲ ನಾವು ನಿದ್ದೆ ಮಾಡುತ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಬಾಯಿಯೊಳಗಿರುವ ಕೀಟಾಣುಗಳು ಏನಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವ ಸಾಧ್ಯತೆ ಇದೆ ನಾವು ರಾತ್ರಿ ಚೆನ್ನಾಗಿ ಹಲ್ಲುಜ್ಜುದಾದರೆ ಬೆಳಗ್ಗೆ ಅಷ್ಟು ಗಮನ ಹರಿಸಬೇಕಾದ ಅವಶ್ಯಕತೆ ಇಲ್ಲ ಕಾರಣ ನಾವು ಹಲ್ಲುಜ್ಜಿದ ಬಳಿಕ ಬೇರೇನು ಸೇವಿಸುವುದಿಲ್ಲ ಅಲ್ವಾ ಆಗ ಅಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವು ಹೇಗಾದರೂ ಎರಡು ಹೊತ್ತು ಹಲ್ಲುಜ್ಜಲೇಬೇಕು ಅದರಲ್ಲಿ ರಾತ್ರಿ ಕಾಲಗಳಲ್ಲಿ ಚೆನ್ನಾಗಿ ಹಲ್ಲುಜ್ಜಬೇಕು ಅದೇ ರೀತಿ ನಾವು ಹಲ್ಲನ್ನು ಹೆಚ್ಚಿನ ಗಮನವನ್ನು ಇಟ್ಟುಕೊಂಡು ಹಲ್ಲನ್ನು ನಾವು ಶ್ರದ್ಧಿಸಬೇಕು ಇಲ್ಲದ್ರೆ ನಮ್ಮ ಹಲ್ಲು ಬೇಗನೆ ಹಾಳಾಗ್ತದೆ ಆಗ ನೋಡಿ ಹಲ್ಲಿನಲ್ಲಿ ತುಂಬಾ ವಿಧಗಳಿದೆ ಕಡೆಯುವ ಹಲ್ಲು ಕಡೆಯುವ ಹಲ್ಲು ಅದೇ ರೀತಿ ಕೋರೆ ಹಲ್ಲು ಅರೆಯುವ ಹಲ್ಲು ಈ ರೀತಿಯಾಗಿ ಹಲವಾರು ಹಲ್ಲುಗಳಿದೆ ಅವುಗಳ ಬಗ್ಗೆ ಎಲ್ಲ ನಮಗೆ ಚರ್ಚಿಸಲಿಕ್ಕೆ ಇದೆ ಈ ಪಾಠದಲ್ಲಿ ಅದಕ್ಕಿಂತ ಮುಂಚೆಯಾಗಿ ಹಾಲು ಹಲ್ಲುಗಳು ಎಂದರೇನು ಹಾಲು ಹಲ್ಲುಗಳು ಎಂದರೇನು ಒಂದು ಮಗುವಿಗೆ 6 ತಿಂಗಳಾಗುವಾಗ ಹಲ್ಲು ಬೆಳೆಯಲು ಪ್ರಾರಂಭಿಸುತ್ತದೆ ಮಗುವಿಗೆ 6 ತಿಂಗಳಾಗುವಾಗ ಹಲ್ಲು ಪ್ರಾರಂಭಿಸುತ್ತದೆ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಮೇಲಿನ ದವಡೆ ಮತ್ತು ಕೆಳಗಿನ ದವಡೆಯಲ್ಲಿ 10 10 ಹಲ್ಲುಗಳು ಮೊದಲಾಗಿ ಬರುತ್ತದೆ ಮೊದಲು 1 2 ಹಾಗೆ 10 ಹಲ್ಲುಗಳು ಬರುತ್ತದೆ ನಂತರ ಒಂದು ಮಗುವಿಗೆ 6 ವರ್ಷ ಆದಾಗ ಏನಾಗ್ತದೆ ಈ ಹಲ್ಲುಗಳೆಲ್ಲ ಉದುರಲಿಕ್ಕೆ ಪ್ರಾರಂಭವಾಗ್ತದೆ ಈ ಹಲ್ಲುಗಳನ್ನು ನಾವು ಹಾಲು ಹಲ್ಲುಗಳು ಎಂಬುದಾಗಿ ಹೇಳ್ತೇವೆ ಕಾರಣ ಏನು ಇದಕ್ಕೆ ಸ್ವಲ್ಪ ಸಮಯ ಮಾತ್ರ ಆಯುಷ್ಯ ಇರುತ್ತೆ ನಂತರ ಬರುವಂತಹ ಹಲ್ಲುಗಳು ಶಾಶ್ವತ ಹಲ್ಲುಗಳಾಗಿದೆ ನಮಗೆ ಕೊನೆಗೆ ಬರುವ ಹಲ್ಲುಗಳಾಗಿದೆ ನಮ್ಮ ಅರೆಯುವ ಹಲ್ಲು ನಮ್ಮ ಕೆವಡೆಯ ಈ ಭಾಗದಲ್ಲಾಗಿ ಬರುವ ಹಲ್ಲಾಗಿದೆ ಅರೆಯುವ ಹಲ್ಲು ಇದು ಕೊನೆಯದಾಗಿ ಮರುಬರುವ ಹಲ್ಲಾಗಿದೆ ಹಾಗಾದರೆ ನಮಗಿನ್ನು ಮುಂದಿನ ತರಗತಿಯಲ್ಲಿ ಕೋರೆ ಹಲ್ಲು ಕಡೆಯುವ ಹಲ್ಲು ಕಡಿಯುವ ಹಲ್ಲು ಅರೆಯುವ ಹಲ್ಲು ಇವುಗಳ ಬಗ್ಗೆ ಎಲ್ಲ ಚರ್ಚಿಸಲಿಕ್ಕಿದೆ ಮಕ್ಕಳೇ ಹಾಗಾದರೆ ಇವತ್ತು ತೆಗೆದ ಪಾಠ ನಿಮಗೆ ಅರ್ಥ ಆಯ್ತಾ ನಾವು ಮೊದಲು ಕೀಟಾಹಾರಿ ಸಸ್ಯಗಳು ಎಂದರೇನು ಎಂಬುದನ್ನು ನೋಡಿದೆವು ಅದಾದ ಬಳಿಕ ಒಂದು ಹಲ್ಲು ಹೇಗೆ ದಂತಕ್ಷಯ ಉಂಟಾಗ್ತದೆ ಎಂಬುದನ್ನು ನಾವು ಚರ್ಚಿಸಿದೆವು ಪ್ರಾಣಿಗಳು ಯಾವ ರೀತಿಯಲ್ಲಿ ಆಹಾರವನ್ನು ಸ್ವೀಕರಿಸಿದೆ ನೋಡಿದೆವು ಪ್ರಾಣಿಗಳಲ್ಲಿಯೂ ಪರಾನ್ನ ಜೀವಿಗಳು ಇದೆ ಎಂಬುದನ್ನು ನಾವು ಚರ್ಚಿಸಿದೆವಲ್ವಾ ಅದೇ ರೀತಿ ಹಲ್ಲುಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಎಂಬುದನ್ನು ನೋಡಿದೆವು ಮುಂದೆ ಹಲ್ಲಿನ ಬಗ್ಗೆ ಆದ ವಿವಿಧ ಹಲ್ಲುಗಳು ಯಾವುದು ಅವುಗಳ ಕಾರ್ಯ ಏನು ಎಂಬುದನ್ನು ನಮಗೆ ಮುಂದಿನ ತರಗತಿಯಲ್ಲಿ ಚರ್ಚಿಸುವ